ವೀಕ್ಷಕರೇ, ಇನ್ನು ಹತ್ತು ಹಲವು ದಿನ ಅತ್ತೆ ಸೊಸೆ ನಡುವಿನ ಸಂಬಂಧದ ಬಗ್ಗೆ ಸುವರ್ಣ ನ್ಯೂಸ್ನಲ್ಲಿ ಪ್ರತಿದಿನ ಬೆಳಗ್ಗೆ ದುನಿಯಾದಲ್ಲಿ ಚರ್ಚೆಯಾಗುತ್ತೆ. ನೀವು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಸುವರ್ಣ ನ್ಯೂಸ್ ಕಚೇರಿಗಳನ್ನು ಸಂಪರ್ಕಿಸಿ ನೀವು ನಮ್ಮ ಜೊತೆ ಈ ಚರ್ಚೆಯಲ್ಲಿ ಭಾಗವಹಿಸಬಹುದು. ಇದೇ ಈ ಹೊತ್ತಿನ ವಿಶೇಷ, ಅತ್ತೆ ವರ್ಸಸ್ ಸೊಸೆ. ಇದರ ಬಗ್ಗೆ ಮಾತಾಡೋದಕ್ಕೆ ಪ್ರತಿದಿನವೂ ಕೂಡ ಹೊಸ ಹೊಸ ಅತಿಥಿಗಳು ನಮ್ಮ ಜೊತೆ ಇರ್ತಾರೆ. ಇವತ್ತು ಉಪನ್ಯಾಸಕರಾಗಿರುವಂತಹ ಸಂಧ್ಯಾ ನಮ್ಮ ಜೊತೆ ಇದ್ದಾರೆ, ಹಾಗೆ ಸಮಾಜ ಸೇವಕಿಯಾಗಿರುವಂತಹ ಲತಾ ಅವರು ನಮ್ಮ ಜೊತೆ ಇದ್ದಾರೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ, ಹಾಗೆ ನಮಗೆ ಬಳ್ಳಾರಿಯಿಂದ ಸಂಧ್ಯಾ ಇದ್ದಾರೆ, ಅದರ ಜೊತೆಗೆ ಹುಬ್ಬಳ್ಳಿಯಿಂದ ಅನಿತಾ ಗುಂಜಾಳ್ ಇದ್ದಾರೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಚರ್ಚೆಯನ್ನ ಮುಂದುವರಿಸೋಣ ವೀಕ್ಷಕರೇ. ನಿನ್ನೆ ಕೂಡ ಸಾಕಷ್ಟು ಚರ್ಚೆ ಆಯಿತು, ಸಾಕಷ್ಟು ಅತಿಥಿಗಳು ಪ್ರತಿದಿನವೂ ಕೂಡ ನಮ್ಮ ಜೊತೆ ಇರ್ತಾರೆ. ಚರ್ಚೆಯನ್ನ ಪ್ರಾರಂಭ ಮಾಡೋಣ. ಸಂಧ್ಯಾ, ನಿನ್ನೆ ನಾವು ಇದಕ್ಕೆ ಪ್ರಸ್ತಾವನೆ ಇಟ್ಟಿದ್ವಿ, ಅಂದರೆ ಈ ಎರಡೂ ಸಂಬಂಧಗಳ ನಡುವೆ ಯಾವ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳು ಉದ್ಭವ ಆಗ್ತಾ ಇದೆ ಅಂತ. ಆದರೆ ಈ ಒಂದು ಸಾಂಪ್ರದಾಯಿಕ ಹಿನ್ನೆಲೆಯನ್ನು ನಾವು ನೋಡುವಾಗ, ಈ ಅತ್ತೆ ಸೊಸೆ ನಡುವಿನ ಸಂಬಂಧದ ಸಾಂಪ್ರದಾಯಿಕ ಹಿನ್ನೆಲೆ ನೋಡುವಾಗ, ಅತ್ತೆಯ ಪಾತ್ರದ ಬಗ್ಗೆ ಏನು ಹೇಳ್ತೀರಾ? ಸಾಂಪ್ರದಾಯಿಕ ಹಿನ್ನೆಲೆಯಲ್ಲಿ ಅತ್ತೆಯ ಪಾತ್ರ ಆ ಮನೆಯಲ್ಲಿ ಎಷ್ಟು ಮುಖ್ಯ ಅಂತೀರಾ? ಇವತ್ತು ನಾವು ಅತ್ತೆ ಸೊಸೆ ಸಂಬಂಧ ಈಗ ಹೇಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ನಾನು ಅತ್ತೆಯ ಸೊಸೆ ಸಂಬಂಧ ಅಥವಾ ಇನ್ ಜನರಲ್ ಆಗಿ ಅತ್ತೆ ಸೊಸೆ ಸಂಬಂಧ ಹೇಳೋದಕ್ಕಿಂತ ಮುಂಚೆ ಕೆಲವು ವಿಷಯಗಳನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಎಲ್ಲ ಸಂಬಂಧಗಳು ಕೂಡ ಬಹಳ ಸೂಕ್ಷ್ಮ ಆಗೋಗ್ತಾ ಇದೆ ಮತ್ತು ಶಿಥಿಲ ಆಗೋಗ್ತಾ ಇದೆ. ಹೌದು, ಇದು ಗಂಡ ಹೆಂಡತಿ ಆಗಿರ್ಬೋದು, ಅಣ್ಣ ತಮ್ಮ ಆಗಿರ್ಬೋದು, ಅಕ್ಕ ತಂಗಿ, ಸ್ನೇಹಿತರು, ಗುರು ಶಿಷ್ಯರು ಎಲ್ಲರ ನಡುವಿನ ಸಂಬಂಧ ಕೂಡ ಇವತ್ತಿನ ದಿವಸ ಸೂಕ್ಷ್ಮ ಆಗ್ತಾ ಇದೆ. ಹಾಗೆಯೇ ಅತ್ತೆ ಸೊಸೆ ಸಂಬಂಧ ಕೂಡ ಎಲ್ಲ ವ್ಯಕ್ತಿ ಕೇಂದ್ರಿತವಾಗಿ ಹೋಗ್ತಾ ಇರತಕ್ಕಂಥ ನಿಟ್ಟಿನಲ್ಲಿ, ಇಡೀ ಸಮಾಜನೇ ಆ ದಿಕ್ಕಿಗೆ ಹೋಗ್ತಾ ಇರತಕ್ಕಂಥ ನಿಟ್ಟಿನಲ್ಲಿ ಅತ್ತೆ ಸೊಸೆ ಸಂಬಂಧ ಇದಕ್ಕೆ ಹೊರತಾಗಿಲ್ಲ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಯೋಚನೆ ಮಾಡೋದಾದರೆ, ಸಾಂಪ್ರದಾಯಿಕವಾಗಿ ಅತ್ತೆಯಾಗಿರ್ತಕ್ಕಂಥ ಹೆಣ್ಣು ಯಾವ ನಿಟ್ಟಿನಲ್ಲಿ ತನ್ನ ಸೊಸೆಯನ್ನು ನಡೆಸ್ಕೊಳ್ಬೇಕಾಗಿದೆ, ಅವರದೇ ಆದ ಸಂಪ್ರದಾಯದ ಹೆಸರಿನಲ್ಲಿ ಅನೇಕ ನಿರ್ಬಂಧನೆಗಳನ್ನು ಸೊಸೆ ಮೇಲೆ ಹೇರ್ತಕ್ಕಂಥದ್ದಾಗಿರ್ಬೋದು ಅಥವಾ ಸ್ವಾತಂತ್ರ್ಯವನ್ನು ಕೊಡದೇ ಇರತಕ್ಕಂಥದ್ದಾಗಿರ್ಬೋದು, ಇದೆಲ್ಲವನ್ನು ಕೂಡ ಬದಿಗೊತ್ತಿ ಪ್ರೀತಿ ವಿಶ್ವಾಸಗಳಿಂದ ಸೊಸೆಯನ್ನು ನೋಡಿಕೊಂಡ್ರೆ ಆ ಸಂಬಂಧ ಕೂಡ ಬಹಳ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸುತ್ತೆ. ಏನಷ್ಟು ಮಾತಾಡ್ತೀನಿ ಲತಾ ಅವರೇ, ಅತ್ತೆ ಸೊಸೆ ನಡುವಿನ ಸಂಬಂಧದ ಬಗ್ಗೆ ನಾವು ಮಾತಾಡೋದಕ್ಕೂ ಮುಂಚೆ ಈ ಅತ್ತೆಯ ಜವಾಬ್ದಾರಿ, ಸೊಸೆಯ ಜವಾಬ್ದಾರಿ ಬಗ್ಗೆ ನಾವು ಗಮನ ಹರಿಸಬೇಕಾಗುತ್ತೆ. ಈ ಹಿಂದೆ ಸಾಂಪ್ರದಾಯಿಕ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ, ನಮ್ಮದು ಅವಿಭಕ್ತ ಕುಟುಂಬ, ಭಾರತದ ಸಂಪ್ರದಾಯಗಳು ನಾವು ನೋಡಿದಾಗ ಅವಿಭಕ್ತ ಕುಟುಂಬದ ಅತಿ ದೊಡ್ಡ ಹಿನ್ನೆಲೆಯನ್ನು ಹೊಂದಿರುವಂತಹದ್ದು. ಅಲ್ಲಿ ಒಬ್ಬ ಸೊಸೆ ಈಗ ಮದುವೆಯಾಗಿ ಹೋಗಿರುವಂತಹ ಸೊಸೆ ಆಗಿರಲಿ ಅಥವಾ ಆ ಮನೆಯ ಜವಾಬ್ದಾರಿಯನ್ನು ಮುಂದೆ ವಹಿಸಿಕೊಳ್ಳುವಂತಹ ಸೊಸೆಯ ವ್ಯಕ್ತಿತ್ವ, ಆಕೆಯ ಜವಾಬ್ದಾರಿಗಳ ಬಗ್ಗೆ ಏನಂತೀರಾ? ಹಿಂದೆ ತುಂಬ ನಮ್ಮ ಸಮಾಜದಲ್ಲಿ ಅತ್ತೆ ಹೋಗೋ ಎಲ್ಲ ಸೊಸೆ ಎದುರವರು ಮಾಡೋರು, ಆದರೆ ಈಗ ಬದಲಾವಣೆ ಆಗಿದೆ. ನಮ್ಮ ಸಮಾಜದಲ್ಲಿ ಈಗ ಅತ್ತೆ ಸೊಸೆ ಈಗ ಒಂದಾಡಿಗೆ ಮಾಡಿ ಒಟ್ಟಿಗೆ ಇದ್ದು ಸಮಾಜದಲ್ಲಿ ಈಗ ಆಗ ಈಗ ಈಗ ಹೆಣ್ಣು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಈಗ ಸೊಸೆದಿರಿಗೆ ಈಗ ಅತ್ತೆಗೆ ಸೊಸೆ ಸಾಕಷ್ಟು ಪ್ರಾಮುಖ್ಯತೆ ಕಮ್ಮಿ ಆಗ್ತಾ ಇದೆ, ಆ ಸಂಬಂಧಗಳಲ್ಲಿ ಬಿರುಕುಟ್ಟಾಗ್ತಾ ಇದೆ ಅಂತ ಹೇಳ್ತೀರಾ? ಓಕೆ ಸಂಧ್ಯಾ ಅವರೇ, ನಾವು ಸಾಮಾನ್ಯವಾಗಿ ಅತ್ತೆ ಸೊಸೆ ಅಂದ ತಕ್ಷಣ ಎಣ್ಣೆ ಸೀಗೆಕಾಯಿ ಅಥವಾ ಅತ್ತೆ ಆರ್ಸೆ ಈ ರೀತಿ ಸವಾಸೆಯರು, ನೀನ್ ಮೇಲಾದ್ರೇನು ನಾನ್ ಕೀಳ ಅಲ್ಲ ಅನ್ನೋ ಈ ರೀತಿಯಾದಂತಹ ಒಂದು ಗೊಂದಲಗಳಿವೆ, ಸಾಕಷ್ಟು ಗಲಾಟೆಗಳಿವೆ. ಅಂದ್ರೆ ಇತ್ತೀಚಿನ ದಿನದಲ್ಲಿ ಹೇಗೆ ಅಂದ್ರೆ ಅತ್ತೆ ಸೊಸೆ ಅಂದ್ರೇನೆ ಅಲ್ಲಿ ಜಗಳ ಅನ್ನೋ ರೀತಿ ಮಾತು ಬರ್ತಾ ಇದೆ. ಆದ್ರೆ ಒಂದು ಅತ್ತೆ ಸೊಸೆಯ ನಡುವಿನ ಸಂಬಂಧದ ಬಗ್ಗೆ ನಾವು ಮಾತಾಡೋದಾದ್ರೆ, ಅತ್ತೆ ತನ್ನ ಕುಟುಂಬವನ್ನು ಹೊರತುಪಡಿಸಿ ಹೊರಗಡೆಯಿಂದ ಬರುವಂತಹ ಒಂದು ಹೆಣ್ಣು ಮಗಳನ್ನ ತನ್ನ ಮನೆಗೆ ಸೇರಿಸ್ಕೋಬೇಕಾಗುತ್ತೆ, ಹಾಗೆ ಸೊಸೆ ಕೂಡ ತನ್ನ ಪರಿವಾರವನ್ನ ಬಿಟ್ಟು ಇನ್ನೊಂದು ಪರಿವಾರದಲ್ಲಿರುವಂತಹ ಆ ಅತ್ತೆಯನ್ನ ಬೆರಿಬೇಕಾಗತ್ತೆ. ಸೊ ಈ ಎರಡೂ ವ್ಯಕ್ತಿತ್ವಗಳ ನಡುವಿನ ಸಂಬಂಧದ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಹಿಂದೆ ಇದ್ದಂತಹ ಕೆಲವು ತೊಡಕುಗಳಾಗಿರ್ಬೋದು ಅತ್ತೆ ಸೊಸೆಯ ನಡುವೆ ಈಗ ಸಾಕಷ್ಟು ಕಡಿಮೆ ಆಗ್ತಿದೆ ಅಂತಾನೆ ಹೇಳ್ಬೋದು. ಅದಕ್ಕೆ ಹಲವಾರು ಕಾರಣಗಳನ್ನು ಕೂಡ ನಾವು ಕೊಡ್ಬೋದು. ಹಿಂದೆ ಸೀಮೆಣ್ಣೆ ಹಾಕಿ ಸುಡ್ತಕ್ಕಂಥದ್ದು ಅಥವಾ ವರದಕ್ಷಿಣೆ ತರಲಿಲ್ಲ ಅಂತ ಹೇಳಿ ಕಿರುಕುಳವನ್ನು ಕೊಡ್ತಕ್ಕಂಥದ್ದು ಇದೆಲ್ಲವನ್ನು ನಾವು ನೋಡ್ತಾ ಇದ್ವಿ. ಆದರೆ ಆ ಪ್ರಮಾಣ ಇವತ್ತಿನ ದಿವಸ ತುಂಬ ಕಡಿಮೆ ಆಗೋಗಿದೆ ಅಂತ ಕಡಿಮೆ ಆಗಿದೆ ಆದರೆ ಆ ಪ್ರಮಾಣ ಇಲ್ಲವೇ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಮಟ್ಟಿಗೆ ಆ ಪ್ರಮಾಣ ಕಡಿಮೆ ಆಗಿರೋದಂತೂ ನಿಜ. ಅದಕ್ಕೆ ಕೆಲವು ಅಂಶಗಳನ್ನು ನಾವು ನೋಡಬಹುದು. ಮೊದಲನೇದಾಗಿ ಏನಪ್ಪಾ ಅಂತ ಹೇಳಿದ್ರೆ, ನ್ಯೂಕ್ಲಿಯರ್ ಫ್ಯಾಮಿಲಿಗಳು, ನೀವೇನು ಆಗಲೇ ಹೇಳ್ತಿದ್ರಿ ಅವಿಭಕ್ತ ಕುಟುಂಬ ಇವತ್ತು ನಮ್ಮಲ್ಲಿಲ್ಲ ಅಂಥೇಳಿ, ಈ ನ್ಯೂಕ್ಲಿಯರ್ ಫ್ಯಾಮಿಲಿಗಳಿಂದ ಇವತ್ತಿನ ದಿವಸ ಗಂಡ ಹೆಂಡತಿ ಮಗು
ಒಂದು ವೇಳೆ ಒಬ್ಬನೇ ಮಗ ಆಗಿದ್ರೆ ಅತ್ತೆ ಸೊಸೆ ಅವ್ರ ಜೊತೆಯಲ್ಲಿ ಇರ್ತಾರೆ. ಆದ್ರೆ ಎಲ್ಲಿ ಒಂದು ಸಣ್ಣ ಡಿಸ್ಪ್ಯೂಟ್ ಬಂದರೂ ಕೂಡ ಅಲ್ಲೇನಾಗುತ್ತೆ, ಅತ್ತೆನೇ ಹೇಳ್ಬಿಡ್ತಾಳೆ ಮಗನಿಗೆ, ಅಥವಾ ತಾಯಿನೇ ಹೇಳ್ತಾಳೆ ಮಗನಿಗೆ, ನೀನು ಬೇರೆ ಮನೆ ಮಾಡ್ಕೊಂಡು ನೋಡ್ಕೊಳಪ್ಪ, ಆಗ್ತಾ ಇಲ್ಲ ನಮ್ಮಿಬ್ಬರಿಗೆ ಅಂಥೇಳಿ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಮಾತಾಡೋದಾದರೆ, ಮದುವೆ ಮುಂಚೆನೆ ಮಗ ಏನು ಮಾಡ್ತಾನೆ ಅಂದರೆ ಬೇರೆ ಮನೆ ಮಾಡಿನೇ ಮದುವೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಯನ್ನು ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ. ಇನ್ನೊಂದು ಬಹಳ ಮುಖ್ಯವಾದ ಅಂಶ ಅಂತ ಹೇಳಿದ್ರೆ ಅನಿವಾರ್ಯತೆ. ಇವತ್ತಿನ ದಿನಗಳಲ್ಲಿ ಸೊಸೆ ಆಗಿರ್ತಕ್ಕಂಥವಳು ಚೆನ್ನಾಗಿ ಓದಿ ವಿದ್ಯಾಭ್ಯಾಸವನ್ನು ಪಡ್ಕೊಂಡಿರ್ತಕ್ಕಂಥ ಸೊಸೆ ಕೆಲಸಕ್ಕೆ ಹೋಗಬೇಕಾಗಿರುತ್ತೆ. ಮನೆಯಲ್ಲಿ ಆ ಮಗುವನ್ನು ನೋಡ್ಕೊಳ್ತಕ್ಕಂಥ ಅನಿವಾರ್ಯತೆ ಆಗಿರ್ಬೋದು, ಅಥವಾ ಮನೆಯಲ್ಲಿರ್ತಕ್ಕಂಥ ಇತರ ಕುಟುಂಬದ ಸದಸ್ಯರುಗಳನ್ನು ನೋಡ್ಕೊಳ್ತಕ್ಕಂಥ ಅನಿವಾರ್ಯತೆ ಆಗಿರ್ಬೋದು, ಇದೆಲ್ಲವೂ ಕೂಡ ಇರೋದ್ರಿಂದ ಅತ್ತೆ ಮೇಲೆ ಒಂದು ರೀತಿಯಲ್ಲಿ ಅವಲಂಬಿತಳಾಗಿರ್ತಾಳೆ ಸೊಸೆ. ಹಾಗೆ ಇನ್ನೊಂದು ಬಹಳ ಮುಖ್ಯ ಏನಪ್ಪ ಅಂತ ಹೇಳಿದ್ರೆ, ಸೊಸೆ ಅತ್ತೆ ಆಗಿರ್ತಕ್ಕಂಥವಳಿಗೆ ಒಬ್ಬನೇ ಮಗ ಇದ್ದಿರಬಹುದು. ಅಂಥ ಸಂದರ್ಭದಲ್ಲಿ ಮಗ ನಿಜಕ್ಕೂ ಕೂಡ ಅವಲಂಬನೆ. ನಾಲ್ಕೈದು ಜನ ಹಿಂದಿನ ಕಾಲದಲ್ಲಿ ಮಕ್ಕಳಿರ್ತಿದ್ರು, ಸೊ ನೀನಲ್ಲ ಅಂದರೆ ಇನ್ನೊಬ್ಬ ಅಂತ ಹೇಳಿ ಅನ್ನಿಸ್ತಿತ್ತು. ಆದರೆ ಈಗಿನ ಕಾಲದಲ್ಲಿ ಒಬ್ಬರು ಇಬ್ಬರು ಇರೋದ್ರಿಂದ ಅತ್ತೆ ಕೂಡ ಎಲ್ಲೋ ಒಂದು ಕಡೆ ಅಡ್ಜಸ್ಟ್ ಮಾಡ್ಕೊಳ್ತಿರ್ತಾಳೆ, ಸೊಸೆ ಕೂಡ ಎಲ್ಲೋ ಒಂದು ಕಡೆ ಅಡ್ಜಸ್ಟ್ ಮಾಡ್ಕೊಳ್ತಿರ್ತಾಳೆ. ಹಿಂದೆ ಇದ್ದಂತಹದ್ದು ಖಂಡಿತ ಇವತ್ತಿನ ದಿವಸ ಇಲ್ಲ. ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಏನು ಹೇಳ್ಬೋದಪ್ಪ ಅಂತ ಹೇಳಿದ್ರೆ, ಈ ಮಹಿಳಾ ದೌರ್ಜನ್ಯ ವಿರೋಧಿ ಕಾಯ್ದೆ ಏನು ಬಂದಿದೆ ಇವತ್ತಿನ ದಿವಸ, ಸೊ ಇದು ಎಲ್ಲೋ ಒಂದು ಕಡೆ ಸೊಸೆಯರಿಗೆ ಒಂದಿಷ್ಟು ಧೈರ್ಯವನ್ನು ಕೊಡ್ತಾ ಇದೆ. ಸೊ ಏನಾದ್ರು ಮಾಡಿದ್ರೆ ನಾನು ನಿಮ್ಮನ್ನು ಕಾನೂನಿನ ರೀತಿಯಲ್ಲಿ ನಾವು ಅದನ್ನು ಎದುರಿಸ್ಬೋದು ಅನ್ನೋ ಧೈರ್ಯವನ್ನು ಕೂಡ ಕೊಡ್ತಾ ಇದೆ. ಹಾಗೆ ಅತ್ತೆಗೂ ಕೂಡ ಎಲ್ಲೋ ಒಂದು ಕಡೆ ಅದು ಕಾಡ್ತಾ ಇದೆ. ಸೊ ಈ ಒಂದು ಎಲ್ಲ ಅಂಶಗಳನ್ನು ಪರಿಗಣಿಸಿ ನೋಡೋದಾದರೆ ಅತ್ತೆ ಸೊಸೆಯರ ಸಂಬಂಧ ಹಿಂದಿಗಿಂತ ಬಹಳಷ್ಟು ಮಧುರವಾಗ್ತಾ ಇದೆ ಅಂತಲೇ ಹೇಳ್ಬೋದು, ಅದು ಅನಿವಾರ್ಯತೆಯೂ ಆಗಿರಬಹುದು. ಓಕೆ ಸರ್, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಬಳ್ಳಾರಿಯಿಂದ ಇನ್ನೊಬ್ಬರು ಅತಿಥಿ ಸಂಧ್ಯಾ ಕೂಡ ನಮ್ಮ ಜೊತೆ ಇದ್ದಾರೆ. ಸೊ ಸಂಧ್ಯಾ, ಅತ್ತೆ ಸೊಸೆ ನಡುವಿನ ಸಂಬಂಧದ ಬಗ್ಗೆ ಇವತ್ತು ನಾವು ಚರ್ಚೆ ನಡೆಸ್ತಾ ಇದ್ದೀವಿ. ಈ ಸಂಬಂಧದ ಪ್ರಾಮುಖ್ಯತೆ ಏನು ಅಂತೀರಾ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಅತ್ತೆ ಸೊಸೆ ಅಂದ್ರೆ ತಾಯಿ ಮಗಳ ಸಂಬಂಧನೇ ಆಗ್ಬೇಕು. ಅದು ಯಾವಾಗ್ಲೂ ಹಳೆ ಕಾಲದಲ್ಲಿ ಹೇಳ್ತಿದ್ರು, ಅತ್ತೆ ಸೊಸೆ ಅಂದ್ರೆ ಎಣ್ಣೆ ಸೀಗೆಕಾಯಿ ಅಂತ. ಈಗ ಹಾಗಿಲ್ಲ. ಈಗ ಅತ್ತೆ ಸೊಸೆ ಅಂದ್ರೆ ಒಂದು ತಾಯಿ ಮಗಳ ಸಂಬಂಧ ಬೇಕಾಗತ್ತೆ. ಅನಿವಾರ್ಯ, ನೀವ್ ಹೇಳಿದಾಗೆ ಅನಿವಾರ್ಯತೆಯಿಂದ ಅವ್ರ ಮೇಲೆ ಇವರು ಡಿಪೆಂಡ್ ಆಗಿರ್ತಾರ, ಇವ್ರ ಮೇಲೆ ಅವರು ಡಿಪೆಂಡ್ ಆಗಿರ್ತಾರ. ನಾವು ಕೋರ್ಟ್ನಲ್ಲಿ ದಿನ ನೋಡ್ತೀವಿ, ತಾಯಿನ ಬಿಟ್ಟು ಬಾ ಅಂತ ಒಬ್ಬ ಹೆಂಡತಿ ಇರೋ ಒಂದು ಮಗ ತಾಯಿನ ಎಲ್ಲಿ ಬಿಡ್ತಾನೆ? ಹೆತ್ತು ಹೊತ್ತು ಬೆಳೆಸಿದ ತಾಯಿಯನ್ನ ಹೇಗ್ ಬಿಡ್ತಾನೆ? ಇವಳು ಸಹ ಹೆಂಡತಿ ಸಹ ತವರನ್ನ ಬಿಟ್ಟು ಬಂದಿರ್ತಾಳೆ. ಸೊ ತಾಯಿಗೂ ಒಂದು ಸ್ಥಾನಮಾನ, ಹೆಂಡತಿಗೂ ಒಂದು ಸ್ಥಾನಮಾನ ಬಹಳ ಪ್ರಾಮುಖ್ಯವಾದದ್ದು. ಹೆಂಡತಿಗೆ ಸ್ಥಾನ ಇಲ್ಲ, ತಾಯಿಗೆ ಸ್ಥಾನ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ತಾಯಿ ಸ್ಥಾನ ತಾಯಿಗೊಂದು, ಶಿ ಶುಡ್ ಹ್ಯಾವ್ ಆಕಿಗೊಂದು ರೆಸ್ಪೆಕ್ಟ್. ಸೊಸೆಗೆ ಬಂದಿರ್ತಾಳೆ, ಅವಳಿಗೊಂದು ರೆಸ್ಪೆಕ್ಟ್. ಸೊ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಬ್ರು ಮಧ್ಯ ಇದ್ದಾಗ ಯಾವುದೇ ಪ್ರಾಬ್ಲಮ್ಸು ಫ್ಯಾಮಿಲಿಯಲ್ಲಿ ಬರೋದಿಲ್ಲ. ನನ್ನ ಪ್ರಕಾರ ಹಾಲು ಜೇನು ಇದ್ದಂಗೆ ಇರ್ತದ ಅಂತ ಸಂಸಾರ. ಓಕೆ ಸಂಧ್ಯಾ ಅವರೇ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ಲತಾ ಅವರೇ, ಈಗ ಸಾಕಷ್ಟು ಚರ್ಚೆಗಳನ್ನು ನಡೆಸಿದ್ವಿ, ಆದರೆ ಅತ್ತೆ ಅನ್ನೋ ಒಂದು ವಿಷಯಕ್ಕೆ ಬಂದಾಗ ಅದೊಂದು ಜವಾಬ್ದಾರಿಯುತ ಆದಂತಹ ಸ್ಥಾನ, ಈಗ ಒಂದು ಮನೆಯಲ್ಲಿ ಎಲ್ಲವನ್ನ ನಿಭಾಯಿಸುವಂತಹ ಸ್ಥಾನ. ಆದರೆ ಸೊಸೆ ಬರ್ತಿದ್ದ ಹಾಗೆ ತನ್ನ ಜವಾಬ್ದಾರಿಯನ್ನ ಆ ಸೊಸೆ ಮೇಲೆ ಹೇರುವಂತಹ ಪ್ರಯತ್ನ, ಅದು ತಪ್ಪು ಅಂತಲೂ ಕೆಲವೊಂದ್ಸಲ ನಾವು ಹೇಳೋದಕ್ಕಾಗಲ್ಲ. ಯಾಕೆಂದ್ರೆ ನನ್ನ ನಂತರ ಈ ಹೆಣ್ಣು ಈ ಮನೆಯನ್ನ ಜವಾಬ್ದಾರಿಯುತವಾಗಿ ನಡೆಸ್ಕೊಡ್ಬೇಕು ಅನ್ನೋ ಒಂದು ಗಮನದಲ್ಲಿಟ್ಕೊಂಡು ಆ ಎಲ್ಲಾ ಜವಾಬ್ದಾರಿಗಳನ್ನ ಕಲಿಸುವಂತಹ ಪ್ರಯತ್ನ ಮಾಡುವಂತಹ ಅತ್ತೆಯರು ಕೂಡ ಇದ್ದಾರೆ. ಪ್ರಾಮುಖ್ಯವಾಗಿ ನಾವು ಹೇಳೋದಾದ್ರೆ ಅತ್ತೆಯ ಜವಾಬ್ದಾರಿಯೇ ಅದು ಅಂತ ಹೇಳಬೇಕಾಗತ್ತೆ. ಬೇಸಿಕಲಿ ನಾವು ಅತ್ತೆಯ ವ್ಯಕ್ತಿತ್ವದ ಬಗ್ಗೆ ಮಾತಾಡೋದಾದ್ರೆ ಆಕೆಯ ಆ ಒಂದು ಸ್ಥಾನದ ಬಗ್ಗೆ ಮಾತಾಡೋದಾದ್ರೆ ಎಷ್ಟು ಮಹತ್ವ ಇರುತ್ತೆ? ಈಗ ಏನಾಗಿದೆ ಅಂದ್ರೆ, ಈಗ ಎಲ್ಲ ಅತ್ತೆದಿರು ನಮ್ಮ ಸೊಸೆದಿನ ನಮ್ಮ ಮಗಳು ಥರ ನಾವು ತೀರ್ಮಾನ, ಈಗ ನಮ್ಮ ಮಗಳು ಥರನೇ ನಾವು ಅವಳನ್ನ ಎಚ್ಚರಿಕೆ ಕೊಟ್ಟು ನಾವು ನಮ್ಮ ಹುಡುಗಿ ಇದು ನಮ್ಮ ಸೊಸೆ ಅಲ್ಲ ನಮ್ಮ ಮಗಳು ಇವಳು, ಇವಳು ಎಲ್ಲ ಜವಾಬ್ದಾರಿ ಕೊಟ್ಟು ನಾವು ಅವಳನ್ನ ನಮ್ಮ ಏನನ್ನು ಮಾಡಲು ಸಾಧ್ಯ ಅವಳಿಗೆ ಕೊಟ್ಟರೆ, ಈಗ ಈಗಿನ ಸೊಸೆದಿರುವ ಅತ್ತೆ ತಾಯಿ ತಂದೆ ಅವರು ತನ್ನ ಅತ್ತೆ ಥರ ನೋಡ್ಕೊಳ್ಳಲ್ಲ. ಇಬ್ಬರು ಅತ್ತೆ ಸೊಸೆಯಾಗಿ ಅಮ್ಮ ತಾಯಿ ಥರ ತಾಯಿ ಮತ್ತು ಮಗಳಾಗೆ ಅವರು ಹಿದ್ದು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೋದು. ಅವಳು ಏನೇನು ಸಾಧ್ಯ ಸಮಾಜದಲ್ಲಿ ಅವಳನ್ನು ನನ್ನ ಮಗಳು ಅಂತ ಹೇಳಿ ಅವರು ಕೊಟ್ಟರೆ ಖಂಡಿತವಾಗ್ಲೂ ಅವರು ಜೀವನ
ಚೆನ್ನಾಗಿರುತ್ತೆ. ನಿಮ್ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರು, ಇದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಯನ್ನ ಮುಂದುವರಿಸ್ತೀವಿ. ಅಂದ್ರೆ ಅತ್ತೆ ವರ್ಸಸ್ ಸೊಸೆ ಅನ್ನೋದು ಯಾಕೆ ನಿರ್ಮಾಣ ಆಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ಅದ್ರ ಜೊತೆಗೆ ಇನ್ನೂ ಹಲವಾರು ದಿನ ಈ ಚರ್ಚೆ ಮುಂದುವರಿಯುತ್ತೆ. ನೀವು ಕೂಡ ಈ ಚರ್ಚೆಯಲ್ಲಿ ಭಾಗವಹಿಸಬಹುದು. ಸುವರ್ಣ ನ್ಯೂಸ್ ಕಚೇರಿಗೆ ಆಗಮಿಸಿ ನಿಮಗೆ ನಿಮ್ಮ ಕುರಿತಾದಂತಹ ಮಾಹಿತಿಯನ್ನ ಕೊಟ್ರೆ ನೀವು ಕೂಡ ಅತ್ತೆ ವರ್ಸಸ್ ಸೊಸೆ ವಿಶೇಷ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಬಹುದು. ಈಗ ಒಂದು ಸಣ್ಣ ವಿರಾಮ, ನಂತರ ಚರ್ಚೆ ಮುಂದುವರಿಯುತ್ತೆ.